नमस्कार वीक्षकरे, परिषत् नालक्कने ओंदु क्षेत्र एनु नाविवत्तु एग्जिट पोल्गे तगोंडिद्दीवि पश्चिम शिक्षकर क्षेत्र। ई क्षेत्र अक्षय ಸೋಲಿಲ್ಲದ ಸರದಾರನಿಗೆ ಸೋಲೋ ಗೆಲುವೋ ಅನ್ನುವಂಥದ್ದನ್ನು ನಿರ್ಣಯಿಸುವಂತಹ ಅತ್ಯಂತ ನಿರ್ಣಾಯಕ ಮತ್ತು ಕುತೂಹಲದ ಕೇಂದ್ರಬಿಂದು ಆಗಿರುವಂತಹ ಕ್ಷೇತ್ರ ಧಾರವಾಡ, ಹಾವೇರಿ, ಗದಗ, ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಂತಹ ಈ ಪಶ್ಚಿಮ ಶಿಕ್ಷಕರ ಕ್ಷೇತ್ರ ಏನಿದೆ, ಈ ಕ್ಷೇತ್ರದಲ್ಲಿ ಸತತ 7 ಸಲ ಬಸವರಾಜ ಹೊರಟ್ಟಿ ಅವರು ಗೆಲುವಿನ ನಗೆಯನ್ನು ಬೀರಿದ್ದಾರೆ, ಸೋಲಿಲ್ಲದ ಸರದಾರ ಅನ್ನುವಂತಹ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಇದೀಗ ಕಣ ಬದಲಾಗೋದಕ್ಕೆ ಕಾರಣ ಏನಂದರೆ ಅವರು JDS ಅನ್ನು ತೊರೆದು BJP ಗೆ ಹೋಗಿದ್ದಾರೆ. ಇಲ್ಲಿ JDS ವರ್ಸಸ್ BJP ಫೈಟ್ ಇತ್ತು ಇಷ್ಟೂ ದಿನಗಳ ಕಾಲ, ಇಷ್ಟೂ ವರ್ಷಗಳ ಕಾಲ. ಆದರೆ ಈಗ ಏಕಾಏಕಿ ಕಾಂಗ್ರೆಸ್ ಕಡೆಗಣನೆ ಆಗಿದ್ದಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವರ್ಸಸ್ BJP ಫೈಟ್ ಆಗಿದೆ. ನೀವು 2016ರ ಒಂದು ನಾವು ವೋಟ್ ಶೇರ್ ಅಂದರೆ ವೋಟ್ ಪೋಲನ್ನು ನೋಡಿದ್ರೆ, ಪೋಲಿಂಗನ್ನು ನೋಡಿದ್ರೆ 66.72% ಮತದಾನ ಆಗಿತ್ತು. 2022ಕ್ಕೆ ಹೆಚ್ಚಾಗಿ ಮತದಾನ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ, 86.67%. ಎಂದಿನಂತೆ ನಾವು ನೇರವಾಗಿ ಆ ಪಕ್ಷಕ್ಕೆ ಇಲ್ಲಿಂದ ಲಾಭ ಆಗಿರಬಹುದು ಅನ್ನೋದನ್ನು ನಾವು ಮತದಾನದ ಲೆಕ್ಕಾಚಾರವನ್ನು ನೋಡಿದ್ರೆ ಸ್ಪಷ್ಟವಾಗುತ್ತೆ. ಅಕ್ಷಯ್, ಈಗ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಸಾಧ್ಯತೆ ಏನು? ಮೊದಲನೆಯದು ಸಾಧ್ಯತೆ ಒಂದು, ನೀವು ಆರಂಭದಲ್ಲಿ ಹೇಳಿದ ಹಾಗೆ BJP ಗೆ ಮುನ್ನಡೆ ಆಗಬಹುದು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಒಂದು JDS ನಲ್ಲಿದ್ದಂಥ ಹೊರಟ್ಟಿ ಅವರು ಈ ಬಾರಿ ದಳಪತಿಗಳ ಒಂದೊಂದು ಎಳೆಗಳು ಹೇಗೆ ಉದುರು ಹೋಗ್ತಾ ಇದೆಯೋ ಅದೇ ರೀತಿ ಹೊರಟ್ಟಿ ಅವರು ಆಕ್ಚುಲಿ ಕುಮಾರಸ್ವಾಮಿ ಅವರು ಜಾಸ್ತಿ ಬೇಜಾರು ಮಾಡ್ಕೊಂಡಿಲ್ಲ ಹೊರಟ್ಟಿ ಖಂಡಿತ JDS ಗೆ ಇದು JDS ಬಿಟ್ಟು BJP ಗೆ ಹೋಗಿದ್ದಕ್ಕೆ. ಸೊ ಹೊರಟ್ಟಿ ಅವರು ಈ ಸಲ ಪಥ ಬದಲಾಯಿಸಿದ್ದಾರೆ, ಎಡಪಥದಿಂದ ಬಲಪಥದತ್ತ ವರ್ಗ ಆಗಿದೆ ಅವರು JDS ಬಿಟ್ಟು BJP ಗೆ ಹೋಗಿರುವಂಥದ್ದು. ಇವರಿಗೆ ಏನು ಲಾಭ? ಒಂದು, 7 ಬಾರಿ ಗೆದ್ದಿರುವಂಥದ್ದು, ಒಂದು ಅಂದರೆ ಒಂಥರ ದೈತ್ಯ ರಾಜಕಾರಣಿ. ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಈ ರೀತಿ ಸತತ 7 ಬಾರಿ ಗೆದ್ದಿದ್ದ ಬಹುಶಃ ಹೊರಟ್ಟಿ ಅವರು ಮುಖ್ಯಮಂತ್ರಿ ಆಗಿರೋರು ಖಂಡಿತ ಖಂಡಿತ. ಸೊ ಸತತವಾಗಿ 7 ಬಾರಿ ಗೆದ್ದಿರುವಂಥದ್ದು, ಜೊತೆಗೆ BJP ಯ ಸಂಘಟನಾ ಸಾಮರ್ಥ್ಯ. ಯಾಕಂತ ಹೇಳಿದ್ರೆ BJP ಅವರು ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ಯಾವುದೇ ಎಲೆಕ್ಷನ್ ಇರಬಹುದು, ಸಂಘಟನಾ ಸಾಮರ್ಥ್ಯ. ಜೊತೆಗೆ BJP ಮತಗಳ ಜೊತೆಗೆ ಹೊರಟ್ಟಿ ಅವರದ್ದೇ ಆದಂತಹ ಕೆಲವೊಂದಿಷ್ಟು ನಿಷ್ಠ ಮತಗಳು ಅವರಿಗೆ ಈ ಬಾರಿ ಬಂದಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ 7ನೇ ಬಾರಿ ಗೆದ್ದಿರುವಂತಹ ಹೊರಟ್ಟಿಯವರನ್ನ 8ನೇ ಬಾರಿ ಗೆಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ಆಸ್ ಆಫ್ ನೌ ಹೊರಟ್ಟಿಯವರಿಗೆ ಒಂಥರ ದೈತ್ಯ ರಾಜಕಾರಣಿ, ಪ್ರಮುಖ ರಾಜಕಾರಣಿ ಆಗಿರುವ ಹಿನ್ನೆಲೆಯಲ್ಲಿ ಅವರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಮೇಜರ್ ಆಗಿ ಈ ಕ್ಷೇತ್ರದಲ್ಲಿ ಕಾಣಿಸ್ತಿರುವಂಥದ್ದು. ಸಾಧ್ಯತೆ 2ನೇನು ಬಸವರೆ ಅಕ್ಷಯ್, ನಾವು ಸಾಧ್ಯತೆ 2ನ್ನ ಸ್ಪಷ್ಟವಾಗಿ ನೋಡೋದಾದರೆ ಕಾಂಗ್ರೆಸ್ನ ಬಸವರಾಜ ಗುರಿಕಾರ ಅವರನ್ನು ಕಾಂಗ್ರೆಸ್ ಪಕ್ಷ ಸರಿ 7 ತಿಂಗಳು ಮುಂಚೆನೇ ಘೋಷಣೆ ಮಾಡಿತ್ತು. ಅವರಿಗೆ 7 ತಿಂಗಳು ಅವಕಾಶ ಇತ್ತು ಕ್ಷೇತ್ರದಲ್ಲಿ ಓಡಾಡಿ ಮತಗಳನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಮಾಡಬಹುದಿತ್ತು. ಎಲ್ಲಕ್ಕಿಂತಲೂ ಮಿಗಿಲಾಗಿ ಅಕ್ಷಯ್, JDS ಅಂದ ಕೂಡಲೇ ಬಸವರಾಜ ಹೊರಟ್ಟಿ ಅವರಿಗೆ ಎಲ್ಲ ಸಮುದಾಯದ ಮತಗಳು ಬೀಳ್ತಿತ್ತು ಶಿಕ್ಷಕರ ಕ್ಷೇತ್ರ ಆಗಿರೋದ್ರಿಂದ. ಆದರೆ ಈಗ ಅವರು BJP ಗೆ ಹೋದ ಕಾರಣ ಅಲ್ಪಸಂಖ್ಯಾತ ಸಮುದಾಯದ ಮತಗಳು, ದಲಿತ ಮತಗಳು ನಿಜಕ್ಕೂ ಅವರಿಗೆ ಮತ್ತೆ ಅವರ ಸಾಂಪ್ರದಾಯಿಕ ಮತಬುಟ್ಟಿಗೆ ಬೀಳುತ್ತೆ ಅಂತ ಸ್ಪಷ್ಟವಾಗಿ ನಾವು ಹೇಳೋಕ್ಕಾಗಲ್ಲ. ಈ ಕಾರಣಕ್ಕೋಸ್ಕರನೇ ಈ ಮತಗಳು ಡಿವೈಡ್ ಆಗೋದ್ರಿಂದ 7 ಸಾರಿ ಗೆದ್ದಂತಹ ಸೋಲಿಲ್ಲದ ಸರದಾರನಿಗೆ ಸಣ್ಣದೊಂದು ಹಿನ್ನಡೆಯಾಗುವ ಸಾಧ್ಯತೆಯನ್ನು ನಾವು ಈ ತಳ್ಳಿ ಹಾಕುವಂತಿಲ್ಲ. ಇದರ ಜೊತೆಯಲ್ಲಿ 7 ಸಾರಿ ಗೆದ್ದಂತಹ ನಾಯಕನನ್ನು ಹೊಸ ಮುಖಕ್ಕೊಂದು ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಮನೋಧೋರಣೆಯಲ್ಲಿ ಮತದಾರರು ನಿಜಕ್ಕೂ ನಿಲುವನ್ನು ಬದಲಿಸಿಕೊಂಡ್ರೆ ಬಸವರಾಜ ಗುರಿಕಾರರಿಗೂ ಕೂಡ ಇಲ್ಲಿ ಲಾಭವಾಗುವಂತಹ ಸಾಧ್ಯತೆಗಳಿದೆ. ಆದರೆ ಸಾಧ್ಯತೆ 1ನ್ನು ಸಾಧ್ಯತೆ 2ನ್ನು ತುಲನೆ ಮಾಡಿದಾಗ ನಾವು ಸಾಧ್ಯತೆ 1ನಿಗೆ ಹೆಚ್ಚಿನ ಮತಗಳನ್ನು ಸಿಗುತ್ತೆ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಬಹುದು. ಅಕ್ಷಯ್, ಅದರ ಜೊತೆಯಲ್ಲಿ ಇಷ್ಟು 7 ಚುನಾವಣೆಗಳಲ್ಲಿ JDS ವರ್ಸಸ್ BJP ಇದ್ದಂತಹ ಗೇಮ್ನಲ್ಲಿ ಕಾಂಗ್ರೆಸ್ ವರ್ಸಸ್ ಗೇಮ್ ಆದಮೇಲೆ JDSನ ಕತೆ ಏನಾಗ್ಬೋದು? ಇಲ್ಲಿ ತೀರಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬಸವರೆ ಒಂದು ವೇಳೆ ನಾಳೆಯ ಫಲಿತಾಂಶದಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಒಂದು ವೇಳೆ JDS ಸೋತರೆ ಮತ್ತು ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಈ ಪಾಯಿಂಟ್ಸ್ ಏನಿದೆ, ಇಲ್ಲಿ 3ನೇ ಸಾಧ್ಯತೆ ಏನು ಅಂತ ಹೇಳಿದ್ರೆ, ಹೊರಟ್ಟಿ ಅವರ ವಿರುದ್ಧ ಹೊರಟ್ಟಿ ಅವರ ಆಪ್ತನನ್ನೇ JDS ಈ ಬಾರಿ ಕಣಕ್ಕಿಳಿಸಿರುವಂಥದ್ದು, ಗಡದಿನ್ಯೆ ಅವರನ್ನ ಕಣಕ್ಕಿಳಿಸಿರುವಂಥದ್ದು. ಇಲ್ಲಿ ಏನಾಗಬಹುದು ಅಂತ ಹೇಳಿದ್ರೆ, ಹೊರಟ್ಟಿ ಅವರ ಆಪ್ತ ವಲಯದಲ್ಲಿರುವಂತಹ ಕೆಲವೊಂದಿಷ್ಟು ಮತಗಳು ಗಡದಿನ್ಯೆ ಅವರಿಗೆ ಬಂದು ಬೀಳಬಹುದು. ಎಗೇನ್ ನಾವು ಆರಂಭದಲ್ಲಿ ಹೇಳಿದ ಹಾಗೆ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಮತದಾರರ ಸಂಖ್ಯೆ ಮತ್ತು ಪ್ರಮಾಣದಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಇರೋದರಿಂದ
ಸಣ್ಣ ಫ್ಲಕ್ಚುಯೇಷನ್ಸ್ ಆದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಸೊ ಸಾಧ್ಯತೆ ಒಂದು, ಹೊರಟ್ಟಿಯವರಿಗೆ ಮುನ್ನಡೆ ಆಗಬಹುದು. ಸಾಧ್ಯತೆ ಎರಡು, ಹೊರಟ್ಟಿಯವರನ್ನು ಏಳು ಬಾರಿ ಗೆಲ್ಲಿಸಿ 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 ಪರಿಷತ್ತಿಗೆ ಕಳುಹಿಸಿದ ಮೇಲೆ ಈ ಬಾರಿ ಹೊಸ ಮುಖ ನೋಡೋಣ. ಬಿಜೆಪಿ ಒಳಗಿನ ಬಂಡಾಯವೂ ಕೂಡ ಬಸವರಾಜ ಹೊರಟ್ಟಿ ಅವರಿಗೆ ಒಂದು ಸಣ್ಣ ಪೆಟ್ಟನ್ನು ಕೊಡಬಹುದು. ಕಳೆದ ಸಲ ಪಾಪ ನಾಗರಾಜ್ ಅವರು ಒಳ್ಳೆ ಫೈಟ್ ಕೊಟ್ಟಿದ್ರು, ಬಿಜೆಪಿ ಅಭ್ಯರ್ಥಿ ಆಗಿದ್ದಂತಹ ನಾಗರಾಜ್ ಅವರು. ಈ ಬಾರಿ ಹೊರಟ್ಟಿ ಅವರು ಏನಿಲ್ಲ, ಅವರು ಈಗ ಎಲೆಕ್ಷನ್ಗಿಂತ ಒಂದೂವರೆ ತಿಂಗಳು. ನೀವು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಬೈಟನ್ನ ಎಕ್ಸಾಂಪಲ್ ಕೊಡ್ಬೋದೇನೋ, ಪುಷ್ಕಳವಾಗಿ ಅಡುಗೆ ಮಾಡಿಟ್ಟಿದ್ದೀವಿ, ತಿನ್ನೋಕೆ ರೆಡಿ ಆಗಿದ್ದಾರೆ ಅನ್ನೋ ಮಾತೇನಿತ್ತಲ್ಲ, ಅದೇ ರೀತಿ ಹೊರಟ್ಟಿಯವರಿಗೆ ಬಿಜೆಪಿಯಲ್ಲಿ ಪುಷ್ಕಳವಾಗಿ ಅಡುಗೆ ಮಾಡಿಟ್ಟಿತ್ತು. ಹಾಗಂತ ಇವರೇನು ಸೋಲುವಂಥ ಅಭ್ಯರ್ಥಿ ಅಂತ ನಾವು ಹೇಳ್ತಿಲ್ಲ, ಗೆಲ್ಲುವಂಥ ಅಭ್ಯರ್ಥಿನೇ. ಆದರೆ ಬಿ ಜೆ ಪಿಯ ತಟ್ಟೆಯಲ್ಲಿದ್ದಂತಹ ಊಟ ಇದೀಗ ಹೊರಟ್ಟಿಯವರ ಪಾಲಾಗುವಂತಹ ಸಾಧ್ಯ. ಆ ಕಾರಣಕ್ಕೋಸ್ಕರ ಬಿ ಜೆ ಪಿಯ ಅಭ್ಯರ್ಥಿಗಳು ಯಾರಿದ್ರು, ಆಕಾಂಕ್ಷಿಗಳು ಯಾರಿದ್ರು, ಅವರು ನಿಜಕ್ಕೂ ಒಂದು ಬಂಡಾಯದ ಬೆಂಕಿಯನ್ನು ಹೊರಗೆ ಹೊಗೆಯಾಡಿಸುವಂತಹ ಸಾಧ್ಯತೆ ಇದ್ದಿರಬಹುದು. ಚುನಾವಣೋತ್ತರ ಸಮೀಕ್ಷೆಯ ಲೆಕ್ಕಾಚಾರವನ್ನು ನೋಡಿದ್ರೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ಇದನ್ನು 50-50 ಅಂತ ಇದ್ದೀವಿ. ಬಸವರಾಜ್ ಗುರಿಕಾರ್ ಅವರು ನಮಗೆ ಸಿಕ್ತಿರುವಂತಹ ಮಾಹಿತಿಗಳ ಪ್ರಕಾರ ಒಳ್ಳೆಯ ಫೈಟ್ ಕೊಟ್ಟಿದ್ದಾರೆ ಹೊರಟ್ಟಿ ಅವರಿಗೆ, ಅಟ್ ಲೀಸ್ಟ್ ಎರಡನೇ ಪ್ರಾಶಸ್ತ್ಯ ಓಟ್ನಲ್ಲಿ ಅಲ್ಪಸಂಖ್ಯಾತ ಮತ, ಆಮೇಲೆ ಅಲ್ಪಸಂಖ್ಯಾತ ದಲಿತ ಮತ್ತು ಕ್ರೈಸ್ತ ಸಮುದಾಯದ ಮತಗಳು ಹೊರಟ್ಟಿ ಅವರಿಂದ ದೂರ ಆಗಿವೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಬಸವರಾಜ್ ಗುರಿಕಾರ್ ಅವರು ಒಳ್ಳೆಯ ಫೈಟ್ ಕೊಟ್ಟಿರುವಂಥದ್ದು. ಸೊ ಈ ಕ್ಷೇತ್ರವನ್ನು ನಾವು 50-50 ಕೊಡ್ತಾ ಇದ್ವಿ. ಸಾಮಾನ್ಯವಾಗಿ ಈಗ ಈ ಕ್ಷೇತ್ರದ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಹೊರಟ್ಟಿ ಗೆದ್ದೇ ಬಿಡ್ತಾರೆ ಎನ್ನುವಂಥ ಅಭಿಪ್ರಾಯ ಬರಬಹುದಿಲ್ಲ ಅಂತಲ್ಲ ಬೇರೆಯವರಿಂದ, ಬಟ್ ನಮಗಿರುವ ಮಾಹಿತಿಗಳ ಪ್ರಕಾರ ಬಸು ಅವರು ಅಲ್ಲಿನ ಸ್ಥಳೀಯ ಪತ್ರಕರ್ತರು ಕೊಟ್ಟಂತಹ ಮತ್ತೆ ಕೆಲವೊಂದಿಷ್ಟು ಮಾಹಿತಿಗಳ ಆಧಾರದ ಮೇಲೆ ನಾವು ನೋಡೋದಾದ್ರೆ ಈ ಕ್ಷೇತ್ರದಲ್ಲಿ 50-50 ಇದೆ. ಹೊರಟ್ಟಿ ಗೆದ್ದರೂ ಗೆಲ್ಲಬಹುದು, ಸೋತರೂ ಸೋಲಬಹುದು. ಬಸವರಾಜ ಗುರಿಕಾರ ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಹೊಸ ಗುರಿಕಾರನಾಗಬಹುದು, ಬರಬಹುದು ಆ ಸಾಧ್ಯತೆ ಇರುವಂಥದ್ದು. ಸೊ ಇದು 50-50. ನಾವು ಅಂತಿಮವಾಗಿ ಹೇಳೋದಾದರೆ ಯಾಕೆ ಇದು ಜೆ ಡಿ ಎಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ವೇಳೆ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲೂ ಜೆ ಡಿ ಎಸ್ ಹೋದ್ರೆ ಜೆ ಡಿ ಎಸ್ ಎಟ್ ಎ ಟೈಮ್ ಎರಡು ಕ್ಷೇತ್ರವನ್ನು ಕಳ್ಕೊಳ್ಳುತ್ತೆ. ಒಂದು ದಕ್ಷಿಣ ಪದವೀಧರ ಕ್ಷೇತ್ರ, ಇನ್ನೊಂದು ಪಶ್ಚಿಮ ಪದವೀಧರ ಕ್ಷೇತ್ರ. ಬಿಕಾಸ್ ಹೊರಟ್ಟಿಯವರು ಕಳೆದ ಬಾರಿ ಜೆ ಡಿ ಎಸ್ನಲ್ಲಿದ್ದರು, ಈ ಸಲ ಬಿ ಜೆ ಪಿಗೆ ಹೋಗಿದ್ದಾರೆ. ಸದ್ಯದ ಮಟ್ಟಿಗೆ ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲ್ಲುವಂಥ ಯಾವುದೇ ಸಾಧ್ಯತೆಗಳು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ಎರಡು ಕ್ಷೇತ್ರವನ್ನು ಎಟ್ ಎ ಟೈಮ್ ಜೆ ಡಿ ಎಸ್ ಕಳೆದುಕೊಳ್ಳಬಹುದು.